ತೋಟದಲ್ಲಿದ್ದ ಬಾವಿಯ ಪಂಪ್ನ ಫಿಲ್ಟರ್ ಸರಿ ಮಾಡುತ್ತಿರುವಾಗ ಕಾಲು ಜಾರಿ ಬಾವಿಗೆ ಬಿದ್ದು ಸಾವು ಕಂಡ ಘಟನೆ ಶಿರಸಿ ತಾಲೂಕಿನ ದೊಡ್ಡನಳ್ಳಿಯ ಬಿಕ್ನಳ್ಳಿಯಲ್ಲಿ ಸಂಭವಿಸಿದೆ. 53 ವರ್ಷದ ದೇವರಾಜ್ ಕೇಶವ್ ಹೆಗಡೆ ಬಿಕ್ನಳ್ಳಿ ಎಂಬಾತನೇ ಸಾವು ಕಂಡ ವ್ಯಕ್ತಿಯಾಗಿದ್ದಾನೆ. ಈತ ಮನೆಯ ತೋಟದ ಬಾವಿಯ ಒಳಗಿರುವ ಪಂಪ್ ದುರಸ್ತಿ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಸಾವು ಕಂಡಿದ್ದಾನೆ. ಈ ಕುರಿತು ಬನವಾಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪಿಎಸ್ಐ ಮಹಂತೇಶ್ ನಾಯಕ್ ತನಿಖೆ ಕೈಗೊಂಡಿದ್ದಾರೆ.